ನೋಡಿ, ಇದು ಇದಕ್ಕೆ ಮುಖ್ಯ ಆಹಾರಗಳೇ ಇಲಿ ಹೆಗ್ಗಣಗಳು. ಇದು ಬಂದು ಕೊಳಕ್ ಮಂಡಲ. ಯೂಟ್ಯೂಬ್ ಚಾನಲ್ ನೋಡಿ, ಇದು ಇದಕ್ಕೆ ಮುಖ್ಯ ಆಹಾರಗಳೇ ಇಲಿ ಹೆಗ್ಗಣಗಳು. ಇದು ಬಂದು ಕೊಳಕ್ ಮಂಡಲ ನೋಡಿ, ಬಟ್ ಬಟ್ ಮೈಲ್ ಹೆಂಗಿದೆ. ಓ ಆಯ್ತು 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 ಬಿಡ ಆಯ್ತು ಬಿಡ. ಕೊಳಕ್ ಮಂಡಲ ಅಣ್ಣ, ಕೊಳಕ್ ಮಂಡಲ ಅಣ್ಣ. ಆಯ್ತು ಆಯ್ತು, ನುಂಗು ಬಾರ ಬಾರ ಆಯ್ತು. ಎಲ್ಲೂ ಹೋಗ್ಬೇಡ, ಇಲ್ಲೇ ನುಂಗಯ್ಯ. ಆಯ್ತು ಆಯ್ತು, ನಿಧಾನಕ್ಕೆ ನುಂಗು ನುಂಗೋರ್ಗೆ. ಓಹೋ, ಬಿಟ್ಬಿಡ್ತಾ ಇದೆ ಅದು ಅಣ್ಣ. ಅಡ್ಡಂಗಿ ಬಿಡಿ ಬಿಡು, ಬಾ ನನ್ನ ಹತ್ರ ಬಾ ಬಾ, ಜಲ್ದಿ ಬಾ, ಬೇಗ ಬಾ. ಹಾಗೆ ಫೋಕಸ್ ಬಿಡು ಹತ್ರ. ನೋಡಿ ಆವು ದೇಹ ಪಟ್ಟಿದೆ, ಫೋಕಸ್ ಮಾಡಿದ್ದು ಲೈಟ್ ಲೈಟ್ ಅಂತ. ಹೆಗಣಕ್ಕೂ ಸಂಬಂಧನೇ ಇಲ್ಲ, ಎಷ್ಟಪ್ಪ ಇರ್ಬೋದು ಈ ಗಣ ಇದು. ಅದೇ ದಪ್ಪ ಆವೇ ಪಟ್ಟಿದೆ, ಸಣ್ಣ. ಈಗ ಬಿಟ್ಟಿದ್ರೆ ಪೂರ್ತಿ ನುಂಗಿರೋದು ಇದು, ಅರ್ಥಾಯ್ತಾ. ಇಲಿ ಹೆಗಣಗಳೇ ಇದಕ್ಕೆ ಆಹಾರ. ನಿಮ್ಮಲ್ಲಿ ಕುಳ್ಳೂರು, ಆಲೂರು, ಕೋಡಿಮೊಳೆ, ಭೂತಿತ್ತಿ ಜಾಗದಲ್ಲಿ ಈ ಹಾವುಗಳು ಹೆಚ್ಚಾಗಿ ಸಿಗ್ತವೆ. ಕಾರಣ ಇಷ್ಟೇ, ವೇಸ್ಟ್ ಆಗಿ ಮೊಟ್ಟೆಗುಡ್ಡೆ ಎಲ್ಲ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಸೌದೆ ಮೊಟ್ಟೆ ಎಲ್ಲ ಇದನ್ನ ಕ್ಲೋಸ್ ಮಾಡ್ತೀನಿ, ಆಮೇಲೆ ಮಾತಾಡ್ತೀನಿ ಇದ್ರ ಬಗ್ಗೆ. ಓಕೆನಾ? ಸೂಕ್ತ ಸ್ಥಳ ಅಂತ ಯುವರಾಜ್ ಸರಿಯಾಗಿ ತಾನು ತಪ್ಪಿಸ್ಕೊಳ್ಬೇಕು ಅಂತ ಅವು ನೋಡ್ತಾ ಆಯ್ತು. ಹೋಗಿ ನೀವು ಆಯ್ತು ಏನಾಗಲ್ಲ ಬಾ, ನಾನಿದ್ದೀನಿ ಬಾರ ಬಾರ ಹತ್ರ ಬಾರ. ಏನಿಲ್ಲ, ಅದೇನು ಮಾಡ್ತಾ ಇದೆ ನಿನಗೆ? ಇದು ನನ್ ಕೇಳ್ತಾ ನಾವಿರೋದು ಏನು ಮಾಡಲ್ಲ ಬಾ, ಚಮ್ಕಿ ಮಾಡೋದಂತ ಅಲ್ಲ ನನಗ್ ಮಾಡ್ದಿರಂತದ್ದು ನಿಂಗೆ ಮಾಡ್ತದೆ. ಫಸ್ಟ್ ನನಗೆ ಹೊಡಿಬೇಕದು, ಜನ ಅಲ್ಲಿ ತಪ್ಪಾಗಿ ತಿಳ್ಕೊಂಡಿರೋದು. ಅದು ಉಗಿತದೆ, ಉಸಿರ್ಬಿಟ್ರೆ ಕೊಳಿತದೆ, ಅವೆಲ್ಲ ತಪ್ಪದು. ಅದಕ್ಕೆ ಊಟ ಮಾಡ್ತಿತ್ತು ಡಿಸ್ಟರ್ಬ್ ನೋಡ್ತಾ. ಊಟ ಮಾಡ್ತಿತ್ತು ಪಾಪ, ಅದೆಷ್ಟಿನ ತಿಂದದು. ಓ ಆಯ್ತು, ನಿಮಗೆ ಡಾಟ್ ಕಾಣಿಸ್ತದ ಗೊತ್ತಾ? ಮಾಡಿ ಡಾಟ್ ಸೇರಿ.